ಪಿಸಿಕೆ ಸ್ಪಾಟ್ಲೈಟ್ಸ್ ಗೆ ಸ್ವಾಗತ. ನಾನು ಸಾಧನಾ ಶಾಸ್ತ್ರಿ. ಈ ವಾರದ ಮುಖ್ಯಾಂಶಗಳು: ಯುವಜನತೆ ದೇಶದ ಆಸ್ತಿ, ನಾಗರಾಜ್ ನಾಯಕ್, ಪಿಸಿಕೆ ಕಾರ್ಗಿಲ್ ವಿಜಯ ದಿವಸ್ ಆಚರಣೆ, ಕಾವ್ಯ ಅಕಾಡೆಮಿಯವರ ಮಾಕೋಲ ಏಕಾಂತ ಸಂಕಲನಕ್ಕೆ ಡಾಕ್ಟರ್ ಶಾಂತಾರಾಮ್ ಸಾಹಿತ್ಯ ಪ್ರಶಸ್ತಿ, ತಿಲ್ಲಾನ 22 ಕಾಲೇಜಿಗೆ ಸಮಗ್ರ ದ್ವಿತೀಯ ಸ್ಥಾನ, ಮಾದಕ ವಸ್ತು ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಕಾರ್ಯಕ್ರಮ. ಯುವಜನತೆ ದೇಶದ ಆಸ್ತಿ, ನಾಗರಾಜ್ ನಾಯಕ್. ನಾವು ದೇಶದ ಅಖಂಡತೆ ಮತ್ತು ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾಗಬೇಕು ಎಂದು ಉಡುಪಿ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ನಾಗರಾಜ್ ಬಿ ನಾಯಕ್ ಅವರು ಕರೆ ನೀಡಿದರು. ಅವರು ಜುಲೈ 26 ಭಂಡಾರ್ಕಸ್ ಕಾಲೇಜಿನಲ್ಲಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ದೇಶಭಕ್ತಿ ಗೀತೆ ಗಾಯನ ಮತ್ತು ಸ್ವಾತಂತ್ರ್ಯದ ಓಟ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಯುವಜನತೆ ಸಾಧಿಸುವುದರ ಸಿಂಹಾವಲೋಕನ ಮಾಡಿ ಸಾಧಿಸುವ ಕಾರ್ಯಗಳ ಬಗ್ಗೆ ಅವಲೋಕನ ಮಾಡಬೇಕು. ಹಾಗೆಯೇ ಹೆಚ್ಚಿನ ಯುವಕರು ಉದ್ಯಮಶೀಲರಾಗಿ ದೇಶದ ಆರ್ಥಿಕತೆ ಸುಧಾರಿಸುವಲ್ಲಿ ಕೈಜೋಡಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ವಿಶ್ವಸ್ತ ಮಂಡಳಿಯ ಸದಸ್ಯರಾದ ಕೆ ಶಾಂತಾರಾಮ್ ಪ್ರಭು ವಹಿಸಿದ್ದರು. ವೇದಿಕೆಯಲ್ಲಿ ಪ್ರಭಾರ ಪ್ರಾಂಶುಪಾಲೆ ಡಾಕ್ಟರ್ ಲಲಿತಾದೇವಿ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಿಎಂ ಗೊಂಡ, ವಿದ್ಯಾರ್ಥಿ ಕ್ಷೇಮ ಪಾಲನಾಧಿಕಾರಿ ಡಾಕ್ಟರ್ ಶುಭಕರಾಚಾರಿ, ಕಾರ್ಯಕ್ರಮದ ಸಂಯೋಜನಾಧಿಕಾರಿ ಪ್ರೊಫೆಸರ್ ಸತ್ಯನಾರಾಯಣ ಇದ್ದರು. ಬಿಸಿಕೆ ಕಾರ್ಗಿಲ್ ವಿಜಯ ದಿವಸ್ ಆಚರಣೆ. ಬಿಸಿಕೆ ಕಾಲೇಜಿನ ಆರ್ಮಿ ಮತ್ತು ನೇವಿ ವಿಭಾಗದಿಂದ ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದ ನಾಗರಾಜ್ ಬಿ ನಾಯಕ್, ಕಾಲೇಜಿನ ಪ್ರಭಾರ ಪ್ರಾಂಶುಪಾಲೆ ಡಾಕ್ಟರ್ ಲಲಿತಾದೇವಿ, ವಿದ್ಯಾರ್ಥಿ ಕ್ಷೇಮ ಪಾಲನಾಧಿಕಾರಿ ಡಾಕ್ಟರ್ ಶುಭಕರಾಚಾರಿ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಿಎಂ ಗೊಂಡ, ಎನ್ಸಿಸಿ ಅಧಿಕಾರಿ ಲೆಫ್ಟಿನೆಂಟ್ ಅಂಜಲ್ ಕುಮಾರ್ ಎಎಲ್, ಕಾಲೇಜಿನ ಕಚೇರಿಯ ಗೋಪಾಲ್ ಇವರು ಉಪಸ್ಥಿತರಿದ್ದರು. ಕಾವ್ಯಾಕಡೆಮಿಯವರ ಮಾಕೋನ ಏಕಾಂತ ಸಂಕಲನಕ್ಕೆ ಡಾಕ್ಟರ್ ಎಚ್ ಶಾಂತಾರಾಮ್ ಸಾಹಿತ್ಯ ಪ್ರಶಸ್ತಿ. ಡಾಕ್ಟರ್ ಎಚ್ ಶಾಂತಾರಾಮ್ ಸಾಹಿತ್ಯ ಪ್ರಶಸ್ತಿ ಕಾವ್ಯಾಕಡೆಮಿಯವರ ಮಾಕೋನ ಏಕಾಂತ ಸಂಕಲನಕ್ಕೆ ದೊರಕಿದೆ. ಆಗಸ್ಟ್ 13 ಕಾಲೇಜಿನಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಶಸ್ತಿ ವಿತರಣೆ ಮಾಡುವರೆಂದು ಕಾಲೇಜು ಪ್ರಕಟಣೆ ನೀಡಿದೆ. ತಿಲ್ಲಾನ 22 ಕಾಲೇಜಿಗೆ ಸಮಗ್ರ ದ್ವಿತೀಯ ಸ್ಥಾನ. ಇತ್ತೀಚೆಗೆ ಬ್ರಹ್ಮಾವರದ ಎಸ್ಎಂಎಸ್ ಕಾಲೇಜಿನಲ್ಲಿ ನಡೆದ ತಿಲ್ಲಾನ 2022 ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಸಮಗ್ರ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಮಾದಕ ವಸ್ತು ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಕಾರ್ಯಕ್ರಮ. ಕಾಲೇಜಿನ ಯೂತ್ ರೆಡ್ ಕ್ರಾಸ್ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಘಟಕಗಳು ಮತ್ತು ಕರ್ನಾಟಕ ಸರ್ಕಾರದ ಅಬಕಾರಿ ಇಲಾಖೆ ಸಹಯೋಗದಲ್ಲಿ ಮಾದಕ ಪದಾರ್ಥಗಳ ಸೇವನೆಯಿಂದಾಗುವ ದುಷ್ಪರಿಣಾಮಗಳು ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಯಿತು. ಜೋಸ್ಲಿನ್ ಫರ್ನಾಂಡಿಸ್, ಉಪನಿರೀಕ್ಷಕರು ಅಬಕಾರಿ ಇಲಾಖೆ ಉಡುಪಿ, ಇವರು ಮಾದಕ ವಸ್ತುಗಳ ಸೇವನೆಯಿಂದಾಗುವ ಕೆಟ್ಟ ಪರಿಣಾಮಗಳ ಕುರಿತು ಮಾಹಿತಿ ತಿಳಿಸಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಅಬಕಾರಿ ಇಲಾಖೆ ಉಪನಿರೀಕ್ಷಕರಾದ ರುಬಿಯಾ ನದಾಫ್, ಕಿರಣ್ ಚಂದರಗಿ ಅಬಕಾರಿ ನಿರೀಕ್ಷಕರು ಕುಂದಾಪುರ, ಸುರೇಶ್ ಅಬಕಾರಿ ನಿರೀಕ್ಷಕರು ಉಡುಪಿ, ರಾಘವೇಂದ್ರ ಸಬ್ ಇನ್ಸ್ಪೆಕ್ಟರ್ ಉಡುಪಿ ಮತ್ತು ಕಾಲೇಜಿನ ವಿದ್ಯಾರ್ಥಿ ಕ್ಷೇಮ ಪಾಲನಾಧಿಕಾರಿ ಡಾಕ್ಟರ್ ಶುಭಕರಾಚಾರಿ, ರೆಡ್ ಕ್ರಾಸ್ ಯುನಿಟ್ನ ಕಾರ್ಯಕ್ರಮಾಧಿಕಾರಿ ಪ್ರೊಫೆಸರ್ ಸತ್ಯನಾರಾಯಣ ಉಪಸ್ಥಿತರಿದ್ದರು. ಉಪನ್ಯಾಸಕರು ಅಕ್ಷತಾ ಕಾರ್ಯಕ್ರಮ ನಿರ್ವಹಿಸಿ ವಿದ್ಯಾರಾಣಿ ವಂದಿಸಿದರು. ಮುಂದಿನ ವಾರ ಮತ್ತೊಂದಷ್ಟು ಹೊಸ ಸುದ್ದಿಗಳ ಜೊತೆಗೆ ಸಿಗೋಣ. ಧನ್ಯವಾದಗಳು.